ಅಯೋಧ್ಯೆಯ ರಾಮನನ್ನ ಹೊತ್ತು ಕುಣಿದಾಡುತ್ತಿರುವ ಕನ್ನಡಿಗರೇ, ನಮ್ಮ ನಾಡಿನಲ್ಲಿ ನೆಲೆಸಿರುವ ಶ್ರೀರಾಮನನ್ನ ನೋಡಿದ್ದೀರಾ? ಅಲ್ಲಿಗೊಂದು ಸಾರಿ ಭೇಟಿ ನೀಡಿದ್ದೀರಾ? ಹಾಗಿದ್ದರೆ ಈ ಸ್ಟೋರಿಯನ್ನೊಮ್ಮೆ ನೋಡಿ. ಇಂತಹ ಪವಿತ್ರ ಸ್ಥಳ ಇರುವುದಾದರೂ ಎಲ್ಲಿ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡದೇ ಇರದು. ಈ ಸ್ಥಳವಿರುವುದು ಹಂಪಿಯ ಹತ್ತಿರದಲ್ಲಿರುವ ಮಾಲ್ಯವಂತ ಬೆಟ್ಟದ ಮೇಲೆ. ಮಾಲ್ಯವಂತ, ಕಿಷ್ಕಿಂದ ಇವೆರಡೂ ಕೂಡ ಶ್ರೀರಾಮನು ಬಂದು ನೆಲೆಸಿ ಹೋಗಿರ್ತಕ್ಕಂತಹ ಪ್ರದೇಶಗಳಾಗಿವೆ. ಇಲ್ಲಿ ಶ್ರೀರಾಮನಿಗೆ ಆತ ಬಂದು ಹೋದಾಗಿನಿಂದ ಇಂದಿನವರೆಗೂ ಕೂಡ ನಿತ್ಯ ನಿರಂತರವಾಗಿ ರಾಮ ಧ್ಯಾನವನ್ನು ನಡೆಸಲಾಗುತ್ತದೆ. ಇಲ್ಲಿ ದಿನದ 24 ಗಂಟೆಯೂ ಹಾಗೂ 365 ದಿನಗಳ ಕಾಲವೂ ಕೂಡ ಇಲ್ಲಿ ನಿತ್ಯ ಶ್ರೀರಾಮ ಧ್ಯಾನ ನಡೆಯುತ್ತದೆ. ಒಂದು ಸೆಕೆಂಡೂ ಕೂಡ ಬಿಡುವಿಲ್ಲದಂತೆಯೇ ಇಲ್ಲಿ ರಾಮ ಧ್ಯಾನವನ್ನು ನಡೆಸಲಾಗುತ್ತದೆ. ಶ್ರೀರಾಮನು ಏಕಶಿಲಾ ವಿಗ್ರಹದಲ್ಲಿ ಇಲ್ಲಿ ನೆಲೆಸಿರುವುದನ್ನು ನೀವು ನೋಡಬಹುದು. ಇಲ್ಲಿ ರಾಮನೊಂದಿಗೆ ಲಕ್ಷ್ಮಣ, ಸೀತಾಮಾತೆ ಹಾಗೂ ಆಂಜನೇಯನ ಮೂರ್ತಿಗಳನ್ನು ಏಕಶಿಲಾ ವಿಗ್ರಹದಲ್ಲಿ ಕೆತ್ತಲ್ಪಡಲಾಗಿದೆ. ಈ ಒಂದು ವಿಗ್ರಹಗಳು ನಿಮಗೆ ನೋಡಲು ಜಗತ್ತಿನ ಇನ್ಯಾವ ಮೂಲೆಯಲ್ಲೂ ಕೂಡ ಸಿಗದಂತಹ ಅತಿ ಸುಂದರವಾಗಿರ್ತಕ್ಕಂತಹ ವಿಗ್ರಹಗಳಾಗಿವೆ. ಶ್ರೀರಾಮಚಂದ್ರನು ಇಲ್ಲಿ 4 ತಿಂಗಳ ಕಾಲ ವಾಸವಾಗಿದ್ದನೆಂಬುದಕ್ಕೆ ಇವೆಲ್ಲ ಜೀವಂತ ನಿದರ್ಶನಗಳಾಗಿವೆ. ಇಂತಹ ಈ ಒಂದು ಪ್ರದೇಶದಲ್ಲಿ ಶ್ರೀರಾಮನೊಂದಿಗೆ ಹನುಮನ ಸೈನ್ಯವೇ ವಾಸವಾಗಿದೆ. ಇಲ್ಲಿ ಕಪಿ ಸೈನ್ಯವು ಶ್ರೀರಾಮನೊಂದಿಗೆ ನಿತ್ಯ ನಿರಂತರವಾಗಿ ಆಟವನ್ನು ಆಡುವುದನ್ನು ನೀವಿಲ್ಲಿ ಗಮನಿಸಬಹುದು. ಶ್ರೀರಾಮನೊಂದಿಗೆ ಇಲ್ಲಿ ಕಪಿ ಸೈನ್ಯ ನೆಲೆಸಿದೆ ಎಂಬುದನ್ನು ನೀವು ಕಣ್ಣಾರೆ ನೋಡಬಹುದಾಗಿದೆ. ಇಲ್ಲಿಗೆ ನಿತ್ಯ 100 ಜನರು ಬರುತ್ತಾರೆ, ಆದರೆ ಅವರೆಲ್ಲ ಪ್ರವಾಸಿಗರು. ಇಲ್ಲಿ ನಿಜವಾಗಿಯೂ ಶ್ರೀರಾಮನ ಮೇಲಿರ್ತಕ್ಕಂಥ ಭಕ್ತಿಯನ್ನು ಹೊಂದಿರತಕ್ಕಂಥವರು ಬರುವುದು ಅತಿ ವಿರಳವಾಗಿದೆ. ಇಂತಹ ಒಂದು ಪ್ರದೇಶಕ್ಕೆ ಇಂದು ಅಯೋಧ್ಯೆಯಲ್ಲಿ ನಿರ್ಮಿಸಲಿರುವ ರಾಮ ಮಂದಿರಕ್ಕೆ ರಾಜಕಾರಣವನ್ನು ಮಾಡುತ್ತಿರುವ ಯಾವ ರಾಜಕಾರಣಿಯೂ ಇಲ್ಲಿ ಹೋಗಿರಲಿಕ್ಕಿಲ್ಲ. ಹಾಗೊಂದೇಳೆ ಇದ್ದಲ್ಲಿ ಇಂತಹ ಒಂದು ಪವಿತ್ರ ಕ್ಷೇತ್ರಕ್ಕೆ ಅವರೆಲ್ಲರೂ ಕೂಡ ಹೋಗಿ ಬರಬೇಕಾಗಿದೆ. ಈ ಸ್ಥಳದ ಅತ್ಯಂತ ಮಹಿಮೆ ಏನೆಂದರೆ, ಶ್ರೀರಾಮನು ಇಲ್ಲಿ 4 ತಿಂಗಳ ಕಾಲ ವಾಸವಾಗಿದ್ದು ಶ್ರೀರಾಮನೊಂದಿಗೆ ಹನುಮನು ಕೂಡ ವಾಸವಾಗಿದ್ದ ಎಂಬುದು ಇಲ್ಲಿನ ಪ್ರತೀತಿ. ಇಲ್ಲಿಯೇ ಹತ್ತಿರದಲ್ಲಿರ್ತಕ್ಕಂತಹ ಕಿಷ್ಕಿಂಧವು ಶ್ರೀ ಹನುಮನ ಜನ್ಮಸ್ಥಳವಾಗಿದೆ, ವಾಲಿ ಸುಗ್ರೀವರ ಸ್ಥಳವಾಗಿದೆ. ಶ್ರೀರಾಮಚಂದ್ರನು ಸುಗ್ರೀವನಿಗೆ ಸಹಾಯ ಮಾಡಿ ಆತನಿಗೆ ಪಟ್ಟ ಕಟ್ಟುವಲ್ಲಿ ಯಶಸ್ವಿಯಾದರು. ಇಲ್ಲಿಯೇ ಶ್ರೀ ವಾಲಿ ಮತ್ತು ಸುಗ್ರೀವರ ಯುದ್ಧ ನಡೆದ ಸ್ಥಳವಾಗಿದೆ. ಅಲ್ಲಿಂದ ಶ್ರೀ ಹನುಮನ ಸಹಾಯವನ್ನು ಪಡೆದುಕೊಂಡು ಶ್ರೀರಾಮನು ಸೀತಾಮಾತೆಯ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ. ಇಲ್ಲಿಂದಲೇ ಲಂಕಾಗೆ ಶ್ರೀರಾಮಚಂದ್ರನು ಹನುಮನು ಮತ್ತು ಕಪಿ ಸೈನ್ಯದೊಂದಿಗೆ ಹೊರಡುತ್ತಾರೆ. ಇಂತಹ ಒಂದು ಪವಿತ್ರ ಸ್ಥಳಕ್ಕೆ ನಮ್ಮ ನಾಡಿನ ಎಷ್ಟು ಜನ ಹೋಗಿ ಬಂದಿದ್ದೀರಿ? ಹೀಗೆ ಅಯೋಧ್ಯೆಯ ಹೆಸರಿನಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟು ನಮ್ಮ ನಾಡಿನಲ್ಲಿರುವ ಶ್ರೀ ರಾಮನ ಈ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಅಲ್ಲಿರುವ ಅರ್ಚಕರಿಗೆ ಮತ್ತು ಅಲ್ಲಿ ನಿತ್ಯವೂ ರಾಮ ಧ್ಯಾನ ಮಾಡ್ತಕ್ಕಂತಹ ಎಲ್ಲ ಅರ್ಚಕರಿಗೆ ಸಹಾಯವನ್ನು ಮಾಡಬೇಕಾಗಿದೆ. ನೀವು ರಾಜಕಾರಣ ಮಾಡುವುದನ್ನು ಬಿಟ್ಟು ಇಂತಹ ಒಳ್ಳೆಯ ಕೆಲಸ ಮಾಡಿದಲ್ಲಿ ಶ್ರೀರಾಮ ಮತ್ತು ಹನುಮನ ಭಕ್ತರು ನಿಮ್ಮ ಹಿಂದೆ ನಿಲ್ಲುವುದಂತೂ ಸತ್ಯವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.